ಆ ಅಸುರ ಅದೆಷ್ಟೇ ಶಕ್ತಿಶಾಲಿಯಾಗಿರ್ಲಿ, ಆದ್ರೆ ಆ ಅಸುರ ಒಬ್ಬ ತಾಯಿನ ಗೆಲ್ಲೋಕೆ ಸಾಧ್ಯ ಇಲ್ಲ. ಆದರೆ ಮಾತೆ, ಈ ಕಾರ್ಯಕ್ಕಾಗಿ ನೀವು ನಾರಾಯಣನಿಂದ ಯುಗ ಯುಗಗಳವರೆಗೂ ದೂರವಿರಬೇಕಾಗುತ್ತದೆ. ನಾವು ಹೀಗಾಗಲು ಬಿಡಲಾಗದು ಮಾತೆ. ನನ್ನ ಹಾಗೂ ನಾರಾಯಣನ ಪ್ರೇಮ ಅನಂತಕ್ಕೂ ಅನಂತವಾದದ್ದು ದೇವರಾಜ. ಮತ್ತೆ ಈ ಕಾರ್ಯದಲ್ಲಿ ನಾವು ಕೆಲವು ಯುಗ ದೂರ ಇದ್ರೂ ಸಹ ಆಗ ನಮ್ಮ ಪ್ರೀತಿ ಇನ್ನೂ ಗಟ್ಟಿಯಾಗತ್ತೆ. ಆದರೆ ಮಾತೆ, ಲಕ್ಷ್ಮಿ ಹೇಳಿರೋ ಒಂದೊಂದು ಶಬ್ದನೂ ಬ್ರಹ್ಮ ಸತ್ಯ. ಈ ಕೆಲಸ ದೇವಿ ಲಕ್ಷ್ಮಿನೇ ಮಾಡಬೇಕು, ಮತ್ತಿದ್ರಲ್ಲಿ ನಾರಾಯಣನು ಜೊತೆಲಿರ್ತಾನೆ. ಈ ಪ್ರಕಾರ ದೇವಿಯ ತಪಸ್ಸಿನಿಂದ ಪೃಥ್ವಿಯ ಪುನರ್ಸ್ಥಾಪನೆ ಆಯಿತು. ನಾನು ನಿನ್ನನ್ನ ಸಾಯಿಸಾಕ್ತೇನೆ. ನಾನು ಘೋರ ತಪಸ್ಸು ಮಾಡಿ ಒಂದು ಎಂಥ ಶಕ್ತಿ ಪಡಿಬೇಕಂದ್ರೆ ಅದರಿಂದ ನಾನು ಭೂದೇವಿಯನ್ನಷ್ಟೇ ಅಲ್ಲ, ಜೊತೆಗೆ ನಾರಾಯಣನ್ನು ಸೇರಿಸಿ ಇಡೀ ಪೃಥ್ವಿ ಲೋಕನ ನಾಶ ಮಾಡಬೇಕು. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಅದಾದ್ಮೇಲೆ ಅನೇಕ ಯುಗದ ತನಕ ಹಿರಣ್ಯಾಕ್ಷ ತಪಸ್ ಮಾಡ್ತಾ ಇದ್ದ. ಓಂ ಬ್ರಹ್ಮದೇವಾಯ ನಮಃ. ಭೂದೇವಿನು ಅನೇಕ ರಾಕ್ಷಸರ ದಾಳಿನ ಎದುರಿಸ್ತಾ ಅವರನ್ನ ತಮ್ಮ ಅಪಾರ ಶಕ್ತಿಯಿಂದ ಸೋಲಿಸ್ತಿದ್ರು. ನಾರಾಯಣ ಮತ್ತು ಲಕ್ಷ್ಮಿ ಇಬ್ಬರು ಪ್ರೇಮಿಗಳು ಬ್ರಹ್ಮಾಂಡದ ಒಳ್ಳೆಯದಕ್ಕೆ ಯುಗ ಯುಗಗಳ ತನಕ ದೂರ ಇದ್ರು. ಇಬ್ರು ಒಬ್ರನ್ನೊಬ್ರು ನೋಡ್ಲೂ ಇಲ್ಲ, ಭೇಟಿನೂ ಆಗ್ಲಿಲ್ಲ, ಏನು ಹೇಳೋಕೂ ಆಗ್ಲಿಲ್ಲ. ಪ್ರೀತಿಲಿ ಇದಕ್ಕಿಂತ ಹೆಚ್ಚು ಕಷ್ಟದ ಸಮಯ ಬೇರೆ ಏನಿರೋಕ್ ಸಾಧ್ಯ? ಹೀಗೆ ಇಬ್ಬರು ಪ್ರೇಮಿಗಳು ಈ ಕಷ್ಟ ಅನುಭವಿಸೋದಕ್ಕಿಂತ ಇದೆಲ್ಲ ಕರ್ಕೊಂಡು ಹೋಗ್ತಿದ್ಯಾ ಚಟಿಲ ನನ್ನನ್ನ ಎಲ್ಲಿಗೆ ಅಂತ ಹೇಳು. ಅದು ಇವತ್ತು ಸೋಮವಾರ ಅಮಾವಾಸ್ಯ ಅಲ್ವಾ, ಅದಕ್ಕೆ ನಾನು ಅಂದ್ಕೊಂಡೆ ನಾವು ಮಹಾದೇವ ದರ್ಶನ ಮಾಡ್ಬೇಕು ಅಂತ. ಅಲ್ವೇನ್ರಿ? ಒಳ್ಳೆ ಯೋಚನೆ.
ಬೇಗ ಬನ್ನಿ, ಇಲ್ಲಾಂದ್ರೆ ತಡ ಆಗ್ಬೋದು. ಲಕ್ಷ್ಮೀ ನಾರಾಯಣರ ಈ ವಿರಹ ಅನಂತ ಕಾಲಕ್ಕಿಂತ ಹೆಚ್ಚಾಯಿತು. ಖಂಡಿತ ರಾಧಾನು ಇಲ್ಲೇ ಎಲ್ಲೋ ಇರ್ತಾಳೆ. ಶಿವಾಯ, ಓಂ ನಮ ಶಿವಾಯ. ಈ ರಾಧ ಯಾಕೆ ಕಾಣ್ತಾ ಇಲ್ಲ? ಅವಳು ಖಂಡಿತ ಇಲ್ಲೇ ಇರ್ಬೇಕಾಗಿತ್ತಲ್ವಾ? ಜಟಿಲ, ಏನ್ ಯೋಚಿಸಿದೀಯಾ? ಮಹಾದೇವಂಗ್ ನಮಸ್ಕಾರ ಮಾಡು, ಏನಕ್ಕೆ ಬಂದಿದ್ಯೋ ಅದನ್ನ ಮಾಡು. ಸರಿ. ಓಂ ನಮ ಶಿವಾಯ. ಲಕ್ಷ್ಮೀ ನಾರಾಯಣರ ಈ ವಿರಹ ಅನಂತ ಕಾಲಕ್ಕಿಂತ ಹೆಚ್ಚಾಯ್ತು. ಈ ಕೃಷ್ಣಗೇನಾಗಿದೆ? ಮರದ ಹತ್ರ ಮಾತಾಡ್ತಿದ್ದಾನೆ. ಏನ್ ಇವನು ಬುದ್ಧಿಗಿದ್ದಿ ಕಳ್ಕೊಂಡ್ ಬಿಟ್ನ? ಈಗ ಏನ್ ಹೇಳಿ ಉಗ್ರಪತಿ ಕಾಕ, ಏನ್ ಹೇಳಿ ನಾನು? ಇವನ್ ಪರಿಸ್ಥಿತಿ ಹೀಗಾಗೋಗಿದೆ. ಇದೇ ಕಾರಣಕ್ಕೆ ನಾನು ಇವನನ್ನ ಋಷಿ ಅಷ್ಟವಕ್ರ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ. ಈಗ ಬಹುಶಃ ಅವರೇ ಇವನನ್ನ ಸರಿ ಮಾಡ್ಬೇಕು. ಈಗ ನಿಮ್ಮಿಬ್ರು ಹತ್ರ ಏನ್ ಮುಚ್ಚಿಡೋದು? ನೀವು ನಮ್ಮನೆಯವ್ರ ತರಾನೆ. ಆದ್ರೆ ದಯಮಾಡಿ ಯಾರ ಮುಂದೇನು ಇದನ್ನ ಮಾತಾಡಕ್ ಹೋಗ್ಬೇಡಿ, ವಿಶೇಷವಾಗಿ ಕೃಷ್ಣನ್ ಮುಂದೆ ಅಂತೂ ಖಂಡಿತ ಬೇಡ. ಇಡೀ ಪ್ರಪಂಚದಲ್ಲಿ ನನ್ನ ಕೃಷ್ಣನ್ಗೆ ಹೀಗಾಗ್ಬೇಕಾ? ನೋಡು ನೋಡು, ನೀನು ನಿನ್ನ ಭಾವನೆಗಳನ್ನು ಹತೋಟಿಲಿಟ್ಕೋ. ಆದ್ರೆ ಕೃಷ್ಣನ್ ಬಗ್ಗೆ ತುಂಬಾ ಬೇಜಾರಾಗ್ತಿದೆ ನನ್ಗೆ. ಹೀಗಾಗ್ಬಾರ್ದಾಗಿತ್ತು. ನೀವಂತೂ ನಿಜವಾಗ್ಲೂ ದಡ್ರುರಿ. ಈ ಅಣ್ತಮ ನಾಟಕ ಎಲ್ಲ ನಿಮಗ್ ತುಂಬಾನೇ ಚೆನ್ನಾಗ್ ಗೊತ್ತಿದೆ ಅಲ್ವಾ? ನಡೀರಿ, ಇವನ್ ಹೇಳ್ತಾನೆ ಇದ್ದಾನೆ, ನೀವು ಕೇಳ್ತಾನೆ ಇದ್ದೀರಾ, ಬನ್ನಿ. ಏನಾಯ್ತು ಈಗ ಇಲ್ಲಿ? ನಿನ್ನ ಮತ್ ನಿನ್ ಪ್ರೇಮ ಕತೆ ಮತ್ತೆ ಶುರು ಆಗಕ್ ಮುಂಚೆ ನಾನ್ ನಿನಗೊಂದ್ ಪ್ರಶ್ನೆ ಕೇಳೋದಿದೆ. ಕೇಳು. ನೀನು ಉಗ್ರಪತಿ ಕಾಕ ಮುಂದೆ ನನಗ್ ಹಾಗ್ ಹೇಳೋಕೆ ಯಾಕೆ ಹೇಳ್ದೆ? ನಿನಗ್ ಹುಚ್ಚಿಡ್ದಿದೆ ಅಂತ, ನಿನಗ್ ಚಿಕಿತ್ಸೆ ಬೇಕಿದೆ ಅಂತ. ಅಯ್ಯೋ, ನಿನಗ್ ಅರ್ಥ ಆಗ್ತಿಲ್ಲ ಅಣ್ಣ. ಈಗ ನೋಡು, ಉಗ್ರಪತಿ ಕಾಕಾರಿಗೆ ಅವ್ರ ಪ್ರಕಾರ ಅವ್ರ ಮಗ ಬುದ್ಧಿ ಕಳ್ಕೊಂಡಿದ್ದಾನೆ ಅಂತ, ಅದೇ ತಾನೇ ಅವ್ರ ಯೋಚನೆ? ಎಷ್ಟು ದುಃಖ ಆಗಿರ್ಬೋದು ಅವ್ರಿಗೆ. ಈಗ ಇಂಥದ್ರಲ್ಲಿ ಅವ್ರಿಗೇನಾದ್ರೂ ಗೊತ್ತಾದ್ರೆ ಕೃಷ್ಣ ಅಂದ್ರೆ ನಾನು, ನಾನು ಅಂದ್ರೆ ಕೃಷ್ಣ ಯಾವ ವ್ಯಕ್ತಿ ಅವರ ದುಃಖಕ್ಕೆ ಕಾರಣನೋ ಅವನ್ ಬುದ್ಧಿ ಕಳ್ಕೊಂಡಿದ್ದಾನೆ ಅಂತ, ಆಗ ಅವ್ರ ಮನ್ಸಿಗೆ ಸ್ವಲ್ಪ ಶಾಂತಿ ಸಿಗಲ್ವಾ? ಹಾ, ಹೀಗೆ ಆಗೋದು ಅಣ್ಣ, ಸ್ವಲ್ಪ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡು. ಎಷ್ಟೋ ಸಲ ಏನು ಅಂದ್ರೆ ಮನುಷ್ಯ ತನ್ನ ಸುಖದಲ್ಲಿ ಸುಖವಾಗಿರಲ್ಲ, ಅವನು ಬೇರೆಯವ್ರ ದುಃಖದಲ್ಲಿ ಸುಖವಾಗಿರ್ತಾನೆ. ಇದು ಖಂಡಿತ ನಿಜ ಅಣ್ಣ. ಅದಕ್ಕೆ ಅವ್ರ ದುಃಖನ ಕಮ್ಮಿ ಮಾಡೋದಕ್ಕೆ ಒಂದು ಸಣ್ಣ ಪುಟ್ಟ ಪ್ರಯತ್ನ ಅಷ್ಟೇ. ನೀನ್ ಯಾವಾಗ ಏನ್ ಮಾಡ್ತೀಯೋ ನನಗ್ ಯಾವಾಗ್ಲೂ ಏನು ಅರ್ಥ ಆಗಲ್ಲ ಕೃಷ್ಣ. ಆದ್ರೆ ಇರ್ಲಿ, ನಿನ್ನ ಈ ನಾಟಕದಿಂದ ಒಂದು ಕೆಲಸ ಒಳ್ಳೇದಾಯ್ತು, ನಮ್ ರಾಧಾ ತಪ್ಪಿಸ್ಕೊಂಡ್ಲು. ಇಲ್ಲಾಂದ್ರೆ ಇವತ್ತು ಜಟಿಲ ಕಾಕಿ ದೊಡ್ಡ ಸಮಸ್ಯೆನೆ ಹುಟ್ಟಾಗ್ತಿದ್ರು. ಅದೆಲ್ಲ ಇರ್ಲಿ, ಈಗ ನೀನ್ ಹೋಗು. ರಾಧಾ ಇನ್ನೇನ್ ಬರ್ತಾಳೆ, ನೀನ್ ಹೋಗು. ಹೌದಾ, ಈಗ ರಾಧಾ ಬರ್ತಿದ್ದಾಳೆ ಅಂತ? ನಿನ್ನ ಅಣ್ಣನ್ನೇ ಓಡಿಸ್ತಿದ್ಯಾ? ಖಂಡಿತ ಓಡಿಸ್ತಿದ್ದೀನಿ, ನಿನ್ಗೆ ಗೊತ್ತು ತಾನೇ ಯಾಕೆ ಅಂತ. ಈಗ ಹೋಗು. ನಾನು ಹೋಗಲ್ಲ. ಅಲ್ಲ, ಅದ್ ಹೇಗ್ ಹೋಗಲ್ಲ, ನೀನು ನೋಡ್ತೀನಿ ಅದ್ ಹೇಗ್ ಹೋಗಲ್ಲ ಅಂತ.
ಅಯ್ಯೋ ಅಣ್ಣ, ನೀವು? ಒಳ್ಳೇದಾಯ್ತು ಕೃಷ್ಣ, ನೀನ್ ಕತೆ ನಿಲ್ಸಿದ್ದು. ನಾವೀಗ ಹೊರಡ್ಬೇಕು. ಮತ್ತೆ ಮುಂದಿನ ಕಥೆ ನೀನು ಋಷಿ ಅಷ್ಟಾವಕ್ರ ಅವರ ಆಶ್ರಮದಲ್ಲಿ ಹೇಳಿದ್ರಾಯ್ತು. ಕೃಷ್ಣ ಕೇಳು, ಈ ಕಥೆಲ್ ನನಗ್ ಒಂದ್ ವಿಷಯ ತುಂಬಾನೇ ಬೇಜಾರ್ ಮಾಡ್ತು. ಯಾವ ವಿಷಯ ರಾಧಾ? ಎಷ್ಟೋ ಯುಗದಿಂದ ಪ್ರೀತಿಸಿದ ಇಬ್ರು ಸಿಗ್ಲಿಲ್ಲ ಅಂದ್ರೆ ಅದವ್ರ ಪಾಲಿಗೆ ತುಂಬಾನೇ ದೊಡ್ಡ ಅನ್ಯಾಯ. ಆದ್ರೆ ಹೀಗೆ ಇಷ್ಟೆಲ್ಲಾ ಸಮಯ ನೀನ್ ನನಗ್ ಸಿಗ್ಲಿಲ್ಲ ಅಂದ್ರೆ, ನನ್ನ ನೋಡ್ದೇ ಇದ್ರೆ ನೀನ್ ನನ್ನ ಕುರ್ತೆ ಹಿಡಿಯಲ್ಲ ಅನ್ಸತ್ತೆ. ಯಾಕಂದ್ರೆ ನನಗ್ ವಯಸ್ಸಾಗ ಹೋಗತ್ತೆ ಅಲ್ವಾ ಕೃಷ್ಣ? ಬಹುಶಃ ನನಗೂ ನಿನ್ ಗುರ್ತ್ ಸಿಗಲ್ಲ ಅನ್ಸತ್ತೆ. ನಮ್ಮ ಈ ರೂಪ, ಈ ಸೌಂದರ್ಯ ಎಷ್ಟು ಮಹತ್ವದ್ದಾಗಿರುತ್ತಲ್ವಾ ಕೃಷ್ಣ? ಈಗಿದೆ ಇಲ್ಲ ಅಂತಾದ್ರೆ ಒಬ್ರನ್ನೊಬ್ರು ಗುರ್ತಿಸೋದು ಎಷ್ಟು ಕಷ್ಟ ಆಗೋಗುತ್ತೆ. ಇದೇನ್ ಕೃಷ್ಣ, ರಾಧಾ ನೋಡಿದ್ರೆ ತುಂಬಾ ದುಃಖ ಪಟ್ಕೊಂಡು ಹೋದ್ಲು. ನೀನ್ ಏನ್ ಮಾಡ್ತಿದ್ಯಾ? ಅಣ್ಣ ನಿನಗ್ ಸತ್ಯ ಹೇಳ. ಸತ್ಯ ಏನು ಅಂದ್ರೆ, ಈ ಪ್ರೇಮ ಯಾತ್ರೆಯಲ್ಲಿ ಶರೀರಕ್ಕೇನು ಸಂಬಂಧನೇ ಇರೋದಿಲ್ಲ. ಮತ್ತೆ ರಾಧಾಗೆ ಈ ಸತ್ಯ ಸದ್ಯದಲ್ಲೇ ಗೊತ್ತಾಗೋದ್ರಲ್ಲಿದೆ. ಈ ಭೌತಿಕ ಮಿತಿಗಳನ್ನ ಮೀರಿದ್ರೆ ತಾನೆ ರಾಧಾಗೆ ಅನಂತ ಪ್ರೀತಿ ಏನು ಅಂತ ಅರ್ಥ ಆಗೋದು. ಒಳ್ಳೇದು, ಈಗ ಬರ್ತೀಯಾ? ಇನ್ನು ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ. ಈ ಅರಳಿ ಮರಕ್ಕೊಂದು ಧನ್ಯವಾದ ಹೇಳಬೇಕು. ಇವತ್ತು ಈ ಅರಳಿ ಮರ ಲಕ್ಷ್ಮೀನಾರಾಯಣನ ಕಥೆಗೆ ಸಾಕ್ಷಿಯಾಗಿದೆ. ರಾಧಾಕೃಷ್ಣರ ಪ್ರೇಮ ಕಥೆಯ ಪಾತ್ರವಾಗಿದೆ. ಮತ್ತಿವತ್ತಿದು ರಾಧಾಳ ರಕ್ಷಣೆಯನ್ನು ಮಾಡಿದೆ. ಆದ್ದರಿಂದ ಇವತ್ತು ಸೋಮವಾರದ ಅಮಾವಾಸ್ಯೆಯ ದಿನ ಎಲ್ಲ ಅರಳಿ ಮರಗಳಲ್ಲೂ ಲಕ್ಷ್ಮೀನಾರಾಯಣ ವಾಸ ಮಾಡ್ತಾರೆ. ಅದಕ್ಕೆ ಈ ದಿನ ಯಾರೇ ಈ ಮರಕ್ಕೆ ಪೂಜೆ ಮಾಡಿದ್ರು ಅವರ ಪ್ರೀತಿ ಲಕ್ಷ್ಮೀನಾರಾಯಣರ ಪ್ರೀತಿ ಥರ ಪರಿಶುದ್ಧವಾಗಿರುತ್ತೆ. ಧನ್ಯವಾದ. ನಿಂತ್ಕೊಳ್ಳಿ, ಈಗ ನಾನು ಏನ್ ಹೇಳ್ತೀನೋ ಗಮನ ಇಟ್ಟು ಕೇಳಿ. ಈ ಋಷಿ ಅಷ್ಟವಕ್ರ ಶರೀರ 8 ಜಾಗದಲ್ಲಿ ಊನ ಆಗಿದೆ. ಯಾರೇ ಅವ್ರನ್ನ ನೋಡಿದ್ರು ತುಂಬಾ ಧೀರ ಗಂಭೀರವಾಗಿರ್ತಾರೆ, ಆದ್ರೆ ನಾವು ಅವ್ರ ಜೊತೆಗೆ ಗಂಭೀರವಾಗಿ ಇರ್ಲೇಬಾರ್ದು. ನಾವು ಸ್ವಾಭಾವಿಕವಾಗಿ ಅವ್ರ ಜೊತೆ ಇರ್ಬೇಕು, ಯಾಕಂದ್ರೆ ಅವರಿಗೆ ಯಾವುದೇ ಸಂಕೋಚ ಆಗ್ಬಾರ್ದು. ಅದಕ್ಕೆ ಅವರನ್ನ ನೋಡಿ ನಗಬೇಕು ಅಂತ ಅನ್ಸಿದ್ರೆ ನಕ್ಬಿಡಿ, ಯಾಕಂದ್ರೆ ಅವ್ರಿಗೆ ಬೇಜಾರಾಗ್ಬಾರ್ದು ನಾವು ಅವ್ರನ್ನ ಸ್ವಾಭಾವಿಕವಾಗಿ ನೋಡಿಲ್ಲ ಅಂತ. ಆಯ್ತಾ? ಹಾ ಸರಿ, ನಾವೆಲ್ಲರೂ ಹಾಗೆ ಮಾಡ್ತೀವಿ, ನಾವೆಲ್ಲರೂ ಹಾಗೆ ಮಾಡ್ತೀವಿ. ಒಳ್ಳೇದೇ, ಬನ್ನಿ ನನ್ ಜೊತೆ. ನಿಂತ್ಕೊಂಡು ನಗುವುದಕ್ಕೆ ಕೇವಲ ಒಂದೇ ಕಾರಣ ಇರೋದಕ್ಕೆ ಸಾಧ್ಯ, ಅದೇನಂದ್ರೆ ಕೇವಲ ನನ್ನ ಅಪಹಾಸ್ಯ. ಇದಕ್ಕೆ ನಿಮಗೆ ಶಿಕ್ಷೆ ಖಂಡಿತ ಸಿಗುತ್ತೆ.
ನಿಮ್ಮೆಲ್ಲರ ಮನಸ್ಸು ಕಲ್ಲಿನ ತರ ಕಠೋರವಾಗಿದೆ. ಅದಕ್ಕೆ ನಾನು ನಿಮಗೆ ಶಾಪ ಕೊಡ್ತಿದ್ದೀನಿ. ನೀವೆಲ್ಲರೂ ಈಗಲೇ ಇಲ್ಲೇ ಕಲ್ಲು ಬಂಡೆ ಹೋಗ್ತೀರ. ಇದು ನನ್ನ ಶಾಪ. ಗುರುದೇವ, ನೀವು ನನ್ನನ್ನು ಯಾಕೆ ಕ್ಷಮಿಸಿದ್ರಿ? ಈ ಮೂರ್ಖರನ್ನ ನಾನೇ ನಿಮ್ಮ ಹತ್ರ ಕರ್ಕೊಂಡ್ ಬಂದಿದ್ದಲ್ವಾ? ಒಂದಂತೂ ನಿಜ, ನನ್ನ ಉದ್ದೇಶ ಹೀಗೆ ನಿಮ್ಮನ್ನ ಅಪಹಾಸ್ಯ ಮಾಡೋದು ಖಂಡಿತ ಆಗಿರ್ಲಿಲ್ಲ. ಕೇವಲ ಇಲ್ಲಿ ಬಂದು ನಿಮ್ಮ ಸೇವೆ ಮಾಡುವುದಷ್ಟೇ ಗುರುದೇವ. ಆದ್ರೆ ಅದೇನೇ ಇದ್ರೂ ನಾನು ನಿಮ್ಮ ಅಪರಾಧಿನೇ ಗುರುದೇವ. ನನ್ನನ್ನು ಕಲ್ಬಂಡೆ ಮಾಡಾಕಿ. ಇಲ್ಲ ಬಾಲಕ, ಯಾರು ಏನು ತಪ್ಪೆ ಮಾಡಿಲ್ವೋ ಅವರಿಗೆ ನಾನು ಶಿಕ್ಷೆ ಹೇಗೆ ಕೊಡಕ್ಕಾಗುತ್ತೆ? ಇಲ್ಲ, ನಿನ್ನ ನೋಡೇ ನಾನು ತಿಳ್ಕೊಂಡಿದ್ದೆ. ನನ್ನ ಮನಸ್ಸಿಗೆ ಗೊತ್ತಾಗ ಹೋಗಿತ್ತು ನೀನು ನಿಜವಾಗ್ಲೂ ನನ್ನ ಸೇವೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ ಅಂತ. ನೋಡು, ನೀನು ದುಃಖ ಪಡಬೇಡ. ನಂಗೆ ನಿನ್ ಬಗ್ಗೆ ಖುಷಿ ಇದೆ. ನೀನ್ ಇಲ್ಲೇ ಇರು, ಇಲ್ಲೇ ನನ್ಗೆ ಸೇವೆ ಮಾಡು. ಧನ್ಯವಾದ ಗುರುದೇವ. ಈಗ ನಾನು ವಿಶ್ರಾಂತಿಗೆ ಅಂತ ನನ್ನ ಕೋಣೆಗೆ ಹೋಗ್ತಾ ಇದ್ದೀನಿ. ನೀನ್ ಇಲ್ಲಿದ್ದು ಏನು ನೋಡ್ಕೋಬೇಕು ಅಂದ್ರೆ ನನ್ನ ವಿಶ್ರಾಂತಿಗೆ ಯಾರು ಬಂದ ತರಬಾರದು. ಬನ್ನಿ ಬನ್ನಿ ಗುರುದೇವ. ನಿಧಾನ ಖಂಡಿತ ಗುರುದೇವ, ನಿಮ್ಮ ಸೇವೆಯಲ್ಲಿ ಯಾವುದೇ ರೀತಿಯಲ್ಲೂ ಯಾವ ಕೊರತೆನೂ ಆಗೋಕ್ ಬಿಡಲ್ಲ. ಯಾಕಂದ್ರೆ ರಾಧ ಮತ್ತೆ ಕೃಷ್ಣನ್ನ ಬೇರೆ ಮಾಡೋದಿಕ್ಕೆ ನಾ ನಿಮ್ಮಿಂದ ನನಗ್ ಬೇಕಾದ ವರ ಅಂತೂ ಪಡ್ಕೋತೀನಿ. ಅಯ್ಯನ್ ಮತ್ತೆ ಕೆಲವರು ಇಲ್ಲೇ ಬಂದಿದ್ರು, ಎಲ್ಲಿ ಹೋದ್ರಿ ಇವರು? ಅಯ್ಯನ್ ಏನಾಯ್ತು ಕೃಷ್ಣ, ನೀನ್ ಯಾಕೆ ತಡೀತಿದ್ಯಾ? ಅರೆ ಇದೇನ್ ಮಾಡ್ತಿದ್ರ ಎಲ್ರು? ಎದ್ದೇಳಿ ಎದ್ದೇಳಿ, ಬೇಗ ಎದ್ದೇಳಿ ಎದ್ದೇಳಿ. ಇವು ಬಂಡೆಗಳಲ್ಲ, ಇವು ನನ್ನ ಗೆಳೆಯರ ಬೆನ್ನು. ಇದೇನ್ ಹೇಳ್ತಿದ್ಯಾ ನೀನು? ಹಾಪ, ನನ್ನ ಎಲ್ಲ ಗೆಳೆಯರಿಂದ ಋಷಿ ಅಷ್ಟಾವಕ್ರರ ಮುಂದೆ ಒಂದು ದೊಡ್ಡ ತಪ್ಪೆ ಆಗೋಯ್ತು. ಅವರು ಋಷಿಗಳಿಗೆ ಅವಮಾನ ಮಾಡಿದ್ರು, ಅದಕ್ಕೆ ಶಿಕ್ಷೆ ಅಂತ ಹೇಳಿ ಋಷಿ ಅಷ್ಟಾವಕ್ರ ಅವರೆಲ್ಲರನ್ನೂ ಬಂಡೆ ಮಾಡಾಕಿದ್ರು. ಹೇ ನಾರಾಯಣ, ಇದೆಲ್ಲ ಏನಾಗೋಯ್ತು? ಆದ್ರೆ ಈ ಹೊತ್ತಲ್ಲಿ ಈಗ ನೀವೆಲ್ಲರೂ ನಮ್ ಜೊತೆ ಬಂದಿರೋರೆಲ್ಲರೂ ಶಾಪ ವಿಮೋಚನೆ ಮಾಡಿಸ್ಕೊಂಡು ಮತ್ತೆ ತಮ್ಮ ತಮ್ಮ ಮನೆಗೆ ಹೋಗ್ಬೇಕು ಅಂತ ಬಯಸಿದ್ರೆ, ಈಗ ನಾವೆಲ್ಲರೂ ಪೂರ್ತಿ ಮನಸ್ಸಿಂದ ಪ್ರೀತಿಯಿಂದ ಋಷಿ ಅಷ್ಟಾವಕ್ರರ ಸೇವೆ ಮಾಡಬೇಕು, ಅವರನ್ನ ಖುಷಿ ಪಡಿಸ್ಬೇಕು. ಆಗ್ಲೇ ಇದು ಸಾಧ್ಯ ಆಗೋದು. ಅಯ್ಯೋನ್ ಹೇಳು ಸರಿ, ನಾವ್ ಹೇಗೆ ಮಾಡ್ಬೇಕೀಗ? ನೀವೆಲ್ರು ಬನ್ನಿ ನನ್ ಜೊತೆ, ನಾನ್ ನಿಮ್ಮೆಲ್ರಿಗೂ ಋಷಿ ಅಷ್ಟಾವಕ್ರರ ಸೇವೆ ಹೇಳ್ಕೊಡ್ತೀನಿ. ನಡೀರಿ.
ಈಗ ನನಗೆ ಗೊತ್ತಾಗ್ತಿದೆ ಕೃಷ್ಣ, ಇಲ್ಲಿ ಇದೆಲ್ಲ ಏನಾಗ್ತಿದೆ ಅಂತ. ಈ ಕಂಸ ತನ್ನ ಸ್ವಾರ್ಥಕ್ಕೋಸ್ಕರ ಇಷ್ಟು ಪವಿತ್ರ ಋಷಿ ಅಷ್ಟವಕ್ರನ ಭ್ರಮೆಗೆ ಬೀಳಿಸಿದಾನೆ. ಆದ್ರೆ ನೀನ್ ಯಾಕೇನು ಮಾಡ್ತಿಲ್ಲ ಕೃಷ್ಣ? ನಾನೀಗ ಏನು ಮಾಡ್ತಿಲ್ಲ ಯಾಕೆ ಅಂತಂದ್ರೆ, ನಾನು ಏನು ಮಾಡುವಂತ ಸಮಯ ಬಂದಿಲ್ಲ. ಆದ್ರೆ ಒಂದಂತೂ ನಿಶ್ಚಿತ, ಮಾಮಾಶ್ರೀ ಅದೆಷ್ಟು ಬೇಕಾದರೂ ಪ್ರಯತ್ನ ಮಾಡ್ಲಿ, ರಾಧಾಕೃಷ್ಣರ ಈ ಪ್ರೀತಿ ಅವನು ಸೃಷ್ಟಿ ಮಾಡೋ ಎಲ್ಲ ಅಡ್ಡಿನೂ ದಾಟ್ಕೊಂಡು ಇನ್ನಷ್ಟು ದೃಢನೇ ಆಗ್ತಾ ಹೋಗುತ್ತೆ. ಮೋಹ, ಶಾಸ್ತ್ರಗಳಲ್ಲಿ ಬರೆದಿದೆ ಈ ಮೋಹ ಕೇವಲ ಒಬ್ಬ ವ್ಯಕ್ತಿನ ಅಷ್ಟೇ ಅಲ್ಲ, ಆ ಎರಡನೇ ವ್ಯಕ್ತಿನೂ ನಾಶ ಮಾಡುತ್ತೆ. ಹೀಗೆ ಇಬ್ರು ಮೋಹಕ್ ಬಿದ್ರೆ, ಈಗ ಶಾಸ್ತ್ರಗಳಲ್ಲಿ ಬರೆದಿರೋ ಮಾತನ್ನ ಜನ ಕೇವಲ ಅದೇ ರೂಪದಲ್ಲಿ ನೋಡ್ತಾರೆ. ಈ ಮೋಹ ಏನಿದೆ ಇದು ಒಳ್ಳೇದು ಆಗತ್ತೆ, ಆದ್ರೂ ಇದರ ರೂಪ ಬೇರೆ ಬೇರೆ ಅಷ್ಟೆ, ತಿಳ್ಕೊಳ್ಳೋ ಅಗತ್ಯ ಇದೆ. ಈಗ ಮೋಹ ಯಾವುದು ಭೌತಿಕ ವಸ್ತು ಬಗ್ಗೆ ಆದ್ರೆ ಆಗದು ದುರಾಸೆ ಆಗೋಗತ್ತೆ. ಮೋಹ ಯಾವುದು ವಿಶೇಷ ವ್ಯಕ್ತಿ ಬಗ್ಗೆ ಆದ್ರೆ ಅದು ಪ್ರೀತಿ ಅಲ್ಲ, ಆಕರ್ಷಣೆ ಆಗೋಗತ್ತೆ. ಮೋಹ ಯಾವುದು ಚಟದ ಬಗ್ಗೆ ಆದ್ರೆ ಆಗದು ದುಶ್ಚಟ ಆಗೋಗತ್ತೆ. ಮೋಹ ಬರೀ ಗೆಲುವಿನ ಬಗ್ಗೆ ಆದ್ರೆ ಅದು ಹತಾಶೆ ಆಗೋಗತ್ತೆ. ಮೋಹ ಈಗ ನನ್ನ ಸಂಸ್ಕೃತಿ ಬಗ್ಗೆ ಆದ್ರೆ ಆಗದು ನಿಮ್ಮನ್ನ ಸಂಸ್ಕೃತಿಯ ರಕ್ಷಕ ಮಾಡುತ್ತೆ. ಇದೇ ಮೋಹ ಕಲೆ ಮೇಲಾದ್ರೆ ಆಗ ಆ ಕಲೆ ಮೂಲಕ ನೀವು ಈ ಪ್ರಪಂಚದಲ್ಲಿ ಚಮತ್ಕಾರ ಮಾಡಿಬಿಡಬಹುದು. ಈಗ ಇದನ್ನ ನೀವೇ ನಿರ್ಧಾರ ಮಾಡಬೇಕು. ಈ ಮೋಹದ ಶಕ್ತಿನ ನೀವು ಸೃಷ್ಟಿಯ ಆಧಾರ ಮಾಡ್ಕೋತೀರೋ ಅಥವಾ ವಿನಾಶದ ಅಸ್ತ್ರ ಮಾಡ್ಕೋತೀರೋ ನೀವೇ ನೋಡಿ, ನಿರ್ಧಾರ ನಿಮ್ದೇ ಆಗಿರುತ್ತೆ. ರಾಧೇ ರಾಧೇ. ರಾಧಾ, ಋಷಿ ಅಷ್ಟಾವಕ್ರನ್ ಕೋಪದ ಬಗ್ಗೆ ನಿನಗೆ ಗೊತ್ತಾದ್ಮೇಲೂ ನಿನಗೆ ಭಯ ಆಗ್ಲಿಲ್ವಾ? ಈಗ ನೀನ್ ನನ್ ಜೊತೆ ಇದ್ರೆ ಕೃಷ್ಣ ನನಗ್ ಭಯ ಯಾಕಾಗತ್ತೆ ಹೇಳು. ಅಷ್ಟೇ, ಸದಾ ಇದೇ ತರ ನಗ್ತಾ ಇರು ರಾಧಾ, ಮತ್ ಯಾವತ್ತು ಯಾವ ಕಾರಣಕ್ಕೂ ಈ ನಗುನ ಕಮ್ಮಿ ಮಾಡ್ಕೋಬೇಡ. ಈ ನಗು ಇದೆಯಲ್ಲ, ಇದೇ ಮನುಷ್ಯನ ನಿಜವಾದ ಸೌಂದರ್ಯ. ಅಂದ್ರೆ ಯಾವತ್ತಿಗೂ ಜೀವನದಲ್ಲಿ ಯಾರಿಗೋಸ್ಕರನು ಬದ್ಲಾಗ್ಬೇಡ. ನಾಳೆ ಜೀವನದಲ್ಲಿ ಯಾವತ್ತೋ ಯಾರಿಗೋಸ್ಕರನು ನಿನ್ನ ನೀನ್ ಬದ್ಲಾಯಿಸ್ಕೊಂಡ್ರೆ ಆಗ ನೀನು ನೀನಾಗಿರಲ್ಲ, ಬೇರೆ ಯಾರೋ ಆಗೋಗ್ತೀಯ. ಅದು ಸರಿ ಇರಲ್ಲ ರಾಧಾ, ಯಾವಾಗ್ಲೂ ನೀನು ನೀನಾಗೇ ಇರು, ಮತ್ ಯಾವಾಗ್ಲೂ ನಿನ್ ಮುಖದ ಮೇಲೆ ಇದೇ ತರ ನಗು ಇಟ್ಕೊಂಡಿರು, ಸರಿನಾ? ಹಾ ಕೃಷ್ಣ, ನಾನ್ ಸದಾ ಹೀಗೆ ಇರ್ತೀನಿ, ನಾನ್ ಯಾವಾಗ್ಲೂ ರಾಧಾ ಆಗೇ ಇರ್ತೀನಿ. ಅಪ್ಪ, ನೀವು ನನ್ನ ಕರೆದ್ರ? ಹಾ, ನಾನು ಹೇಳುದೇನು ಅಂದ್ರೆ ನೀನ್ ರಾಧಾ ಜೊತೆ ಸೇರ್ಕೊಂಡು ಋಷಿಗಳ ಸೇವೆ ಮಾಡು. ಇಂಥ ಅವಕಾಶ ಸಿಗೋದು ತುಂಬಾ ಕಡಿಮೆ ಜೀವನದಲ್ಲಿ. ಆದ್ರೆ ನನ್ನ ಪಾಲಿಗೆ ಒಳ್ಳೇದಾಗಲ್ವೇನೋ ಅಪ್ಪ. ಯಾಕೆ? ಸ್ವಲ್ಪ ನೋಡಿ ರಾಧಾನ, ಎಂತ ವಿಚಿತ್ರ ನಗು ಇದೆ ಅವಳ ಮುಖದ ಮೇಲೆ. ಏನು ಕಾರಣ ಇಲ್ಲದೆ ಹಾಗೆ ಸುಮ್ಮನೆ ನಗ್ತಾ ಇರ್ತಾಳೆ. ಋಷಿ ಅಷ್ಟಾವಕ್ರ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅಪ್ಪ. ಅದಕ್ಕೆ ಈಗ ರಾಧಾ ಋಷಿ ಅಷ್ಟಾವಕ್ರ ಅವ್ರಿಗೋಸ್ಕರ ಏನೇ ಮಾಡೋದಿದ್ರು ಅವಳು ಗಂಭೀರವಾಗಿರ್ಬೇಕು, ಇಲ್ಲಾಂದ್ರೆ ರಾಧಾ ಜೊತೆ ಜೊತೆಗೆ ನನಗೂ ಶಾಪ ಸಿಗ್ಬೋದು. ನೀನ್ ಹೇಳೋದ್ರ ಅರ್ಥ ಗೊತ್ತಾಗಿದೆ ನನಗೆ. ರಾಧಾ. ಹಾ ಅಪ್ಪ. ನೋಡು, ನಾನೇನ್ ಹೇಳ್ತೀನೋ ಅದನ್ನ ಗಮನ ಇಟ್ ಕೇಳು. ನೀನಿನ್ನ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ನಡ್ಕೋಬೇಕಾಗತ್ತೆ. ಆದ್ರೆ ನೀನ್ ಹೀಗೆ ಕಾರಣ ಇಲ್ಲದೆ ನಗೋ ಅಗತ್ಯ ಇಲ್ಲ. ಆದ್ರೆ ಋಷಿಗಳ ಸೇವೆ ನೀನು ಸ್ವಲ್ಪ ಗಂಭೀರವಾಗಿ ಮಾಡಬೇಕು. ಆದ್ರೆ ಅಪ್ಪ. ನಾನೇನ್ ಹೇಳಿದ್ರು ನಿನ್ನ ಒಳ್ಳೇದಕ್ಕೆ ಹೇಳ್ತೀನಿ. ಸದಾ ಇದೇ ತರ ನಗ್ತಾ ಇರು ರಾಧಾ, ಮತ್ ಯಾವತ್ತು ಯಾವ ಕಾರಣಕ್ಕೂ ಈ ನಗುನ ಕಮ್ಮಿ ಮಾಡ್ಕೋಬೇಡ.
ನಡಿ ಈಗ. ಸರಿ. ಶುಕ, ಒಂದ್ ಕಡೆ ಕೃಷ್ಣ ಹೇಳಿದಾನೆ ಏನೇ ಆದ್ರೂ ನಿನ್ ಮುಕ್ತಿಂದ ಈ ನಗು ಹೋಗ್ಬಾರ್ದು ಅಂತ, ಮತ್ತೆ ಇನ್ನೊಂದ್ ಕಡೆ ಇವ್ರ್ ಹೇಳ್ತಾರೆ ಗಂಭೀರವಾಗಿರು ಅಂತ. ಇಲ್ಲಾಂದ್ರೆ ಋಷಿಗಳ ಕೋಪಕ್ ಬಿದ್ದು ನನ್ಗೆ ಶಾಪ ಕೊಡ್ತಾರಂತೆ. ಈಗ ನೀನೇ ಹೇಳು ಶುಕ, ಏನ್ ಮಾಡ್ಲಿ ನಾನು? ನನಗ್ ಏನು ಗೊತ್ತೇ ಆಗ್ತಿಲ್ಲ. ನಿನಗೇನಾದ್ರು ತಲೆ ಕೆಟ್ಟಿದ್ಯಾ ಅಯ್ಯನ್? ರಾಧಾನ ಅಷ್ಟವಕ್ರ ಕೋಪದ ಬಗ್ಗೆ ಎಚ್ಚರಿಸ್ತಾ ಇದ್ಯಾ ನೀನು? ಅವಳಿಗೆ ನಗಬೇಡ ಅಂತ ಹೇಳ್ತಾ ಇದ್ಯಾ? ಯಾಕೆ? ಶಾಂತಿ, ಶಾಂತವಾಗಿರಮ್ಮ. ನೀನು ವಿಷಯದ ಗಂಭೀರತೆ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಆ ರಾಧಾ ಯಾವಾಗ್ಲೂ ಮಾಡೋದು ಅಲ್ಲಿರೋ ಕಪಟಿ ಆ ಕೃಷ್ಣ ಮಾಡು ಅಂತ ಹೇಳೋದನ್ನೇ. ಮತ್ ನಾನು ಕೃಷ್ಣ ರಾಧಾ ಹೇಳ್ತಿರೋದನ್ನ ಕೇಳಿದೀನಿ. ಅವಳು ಸದಾ ಖುಷಿಯಾಗಿರ್ಲಿ ಅಂತ, ನಗ್ತಿರ್ಲಿ ಅಂತ, ಮತ್ ಎಂಥದೇ ಪರಿಸ್ಥಿತಿಲೋ ಬದ್ಲಾಗ್ಲೇಬಾರ್ದು ಅಂತ. ಹಾಗಾಗಿ ಈ ಎಲ್ಲ ವ್ಯವಸ್ಥೆ ಕೃಷ್ಣನೇ ಹೇಳದ್ನ? ಸರಿ ಸರಿ ಸರಿ. ಈಗ ರಾಧಾ ಏನ್ ಮಾಡ್ತಾಳೆ ಅಂದ್ರೆ ಕೃಷ್ಣ ಅವಳಿಗೆ ಹೇಳಿದ್ದನ್ನೇ. ಅಯ್ಯನ್, ನನಗ್ ಬೇಕಾಗಿರೋದು ರಾಧಾ ತನ್ನ ರೂಪನ ಪೂರ್ತಿ ಕಳ್ಕೊಳ್ಳೋದು. ಕೃಷ್ಣನ ಮಾತು ಬಿಡು, ಸಮಾಜದಲ್ಲಿ ಯಾರು ಅವಳ ಕಡೆ ಕಣ್ಣತ್ತು ಕೂಡ ನೋಡಬಾರ್ದು. ಈಗಿದ್ದಕ್ಕೆ ಅಷ್ಟವಕ್ರನ ಖುಷಿ ಪಡಿಸಿ ಅವರಿಂದ ವರದಾನ ಪಡ್ಕೊಳ್ಳೇಬೇಕು ನೀನು. ಸತ್ಯ ಹೇಳಿದೆ ಅಮ್ಮ, ನಾಳೆ ಬೆಳಿಗ್ಗೆ ಎಲ್ಲಾನು ನಮ್ಮ ಇಷ್ಟದ ಪ್ರಕಾರನೇ ಆಗತ್ತೆ. ಈ ಕೃಷ್ಣ ಒಬ್ಬ ಎಲ್ ಹೋದ್ನೋ ಏನೋ, ನನಗ್ ನನ್ ಮುಂದಿನ ಕತೆ ಯಾವಾಗ ಹೇಳ್ತಾನೋ ಗೊತ್ತಿಲ್ಲ. ತುಂಬಾನೇ ಕೆಟ್ಟವನು ಈ ಕೃಷ್ಣ, ಯಾವಾಗ್ಲೂ ತನ್ ಮಾತಲ್ಲಿ ಸಿಕ್ ಹಾಕ್ಸ್ತಾನೆ. ಈಗ ನೀನೇ ಹೇಳು ಶುಕ, ಏನ್ ಮಾಡ್ಲಿ ನಾನು? ಶುಕ, ಈಗ ನಿನಗೇನಾಯ್ತು? ನೀನ್ ಯಾಕೆ ಮೌನಾಚರಣೆ ಮಾಡ್ತಿದ್ಯಾ? ಸುಮ್ ಸುಮ್ನೆ ಯಾವಾಗ್ಲೂ ರಾಧಾ ರಾಧಾ ಕೃಷ್ಣ ಕೃಷ್ಣ ಅಂತಿರ್ತೀಯ ನೀನು? ಇವತ್ ನಾನಿಷ್ಟು ಗೊಂದಲದಲ್ಲಿದ್ದಾಗ ನನ್ ಪ್ರಶ್ನೆಗಳಿಗೆ ಉತ್ತರನೂ ಕೊಡ್ತಿಲ್ಲ ನೀನು. ಹೇಳು ಶುಕ, ನಾನ್ ಏನ್ ಮಾಡ್ಲಿ? ಒಂದ್ ಕಡೆ ಅಪ್ಪ ಹೇಳ್ತಾರೆ ಗಂಭೀರವಾಗಿರು ಅಂತ, ಮತ್ ಇನ್ನೊಂದ್ ಕಡೆ ಆ ಕೃಷ್ಣ ಯಾವಾಗ್ಲೂ ನಗ್ತಾ ಇರು ಅಂತಾನೆ. ಇದೇನ್ ಶುಕ, ನೀನ್ ನೋಡ್ ಹೋಗ್ತಿದ್ಯಾ? ನಾನ್ ನಿನ್ ಗೆಳತಿ ಅಲ್ವಾ? ಬಾಯಲ್ಲಿ ನಿನ್ ಗೆಳತಿ ಹತ್ರ ಬಾ ನೀನು. ಇಲ್ಲ ರಾಧಾ, ನೀನ್ ನನ್ ಗೆಳತಿ ಅಲ್ಲ. ಹೌದೇನಪ್ಪ, ನಾನ್ ನಿನ್ನ ಕೇಳಿದ್ದು ಒಂದೇ ಪ್ರಶ್ನೆ, ಅದಕ್ ನಾನ್ ನಿನ್ ಗೆಳತಿನೇ ಅಲ್ವಾ? ನಾನ್ ನಿನ್ ಗೆಳತಿ ಅಲ್ಲ ಅಂದ್ರೆ ಇನ್ ಯಾರ್ ನಿನ್ ಗೆಳೆಯರು? ಯಾವ ರಾಧಾ ಮುಖದ ಮೇಲೆ ಸದಾ ಒಂದು ನಗು ಇರುತ್ತೋ ಅವಳು. ಎಷ್ಟು ದುಷ್ಟ ಇವನು ನೋಡು, ಸೀದಾ ಸೀದಾ ಯಾವ ಪ್ರಶ್ನೆಗೂ ಉತ್ತರನೇ ಕೊಡಲ್ಲ ಅಂತಾನೆ. ಇವನು ತರ್ಲೇನೆ, ಅದೇ ಆ ಕೃಷ್ಣನ ಹಾಗೆ. ಹೀಗ್ ನಗ್ತಿರೋ ರಾಧಾನೇ ನನ್ನ ಗೆಳತಿ. ನಿನಗೆ ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತು ತಾನೇ ರಾಧಾ? ಹ್ಮ್. ಈಗ ಇಲ್ಲಿಗೆ ಇವತ್ತಿನ ಪ್ರಶ್ನೋತ್ತರದ ಕಾಲ ಮುಗಿದು ಹೋಯ್ತು. ಋಷಿವರ್ಯ, ಇಲ್ಲಿ ತನಕ ನಾನು ಎಷ್ಟೋ ಮಹಾಪುರುಷರ ಸೇವೆ ಮಾಡಿದ್ದೀನಿ, ನನಗೆಷ್ಟು ಸಾಧ್ಯನೋ ಅಷ್ಟು ಪುಣ್ಯ ಸಂಪಾದಿಸೋಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ಅದೆಲ್ಲ ಮಾಡಿದ್ಮೇಲೆ ನನಗೇನು ಅನ್ನಿಸ್ತು ಅಂದ್ರೆ, ಈಗ ನನ್ನ ಜೀವನ ಪರಿಪೂರ್ಣ ಅಂತ. ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ಈಗ ನನಗ್ ಗೊತ್ತಾಯ್ತು ನಿಜವಾಗ್ಲೂ ವಿನಮ್ರತೆ ಹೇಗಿರುತ್ತೆ ಅಂತ. ನನಗೆ ಅನುಭೂತಿ ಆಯ್ತು ನನಗಿನ್ನು ಎಷ್ಟೊಂದೆಲ್ಲ ಕಲಿಯೋಕುಳಿದಿದೆ. ಅದಕ್ಕೆ
ನಿನ್ನೆ ರಾತ್ರಿಡಿ ಎದ್ದಿದ್ದು ನಾನು ನಿಮಗೋಸ್ಕರ ನಿಮ್ಮಿಷ್ಟದ ಈ ಹೂವು ಮತ್ತೆ ಮಹಾದೇವನ ಈ ದುರ್ಲಭ ರುದ್ರಾಕ್ಷಿ ಕೊಡಕ್ ಬಂದಿದ್ದೀನಿ. ಸ್ವೀಕಾರ ಮಾಡಿ. ಅದ್ಭುತ ಅಯ್ಯನ್, ಈ ರುದ್ರಾಕ್ಷಿ ಎಷ್ಟು ಸುಂದರವಾಗಿದೆ ಮತ್ತು ಮತ್ತು ತುಂಬಾ ಶಕ್ತಿಶಾಲಿನೂ. ನೀನು ಬೇಕು ಅಂದಿದ್ರೆ ನಿನ್ನ ಒಳ್ಳೆದಕ್ಕೆ ಇದನ್ನ ಬಳಸ್ಕೋಬಹುದಿತ್ತು, ಆದ್ರೆ ನೀನಿದನ್ನ ನನಗೆ ಕೊಟ್ಟು ನನ್ನನ್ನು ನಿನ್ನ ಋಣದಲ್ಲಿ ಇಳಿಸ್ಕೊಂಡಿದ್ಯಾ. ಇದಕ್ಕಾಗಿ ನಾನು ನಿನಗೆ ಒಂದು ವರ ಕೊಡ್ಬೇಕು ಅಂತಿದ್ದೀನಿ. ಕೇಳು ಕೇಳು, ಏನು ಬೇಕು ನಿನಗೆ, ಏನಿಚ್ಛೆ ಇದೆ ನಿಂದು? ಧನ್ಯವಾದ ಋಷಿವರ್ಯ, ಆದ್ರೆ ನಾನು ನನ್ನ ಜೀವನದಲ್ಲಿ ಪೂರ್ತಿ ಖುಷಿಯಾಗಿದ್ದೀನಿ. ಈಗ ನನಗೇನು ಬೇಡ. ಇಲ್ಲ ಅಯ್ಯನ್, ನಾನು ಹೇಳ್ತಿದ್ದೀನಿ, ಇದು ನನ್ನ ವಿನಂತಿ ನಿನಗೆ. ನನ್ನ ಕಡೆಯಿಂದ ಒಂದು ವರನ ಸ್ವೀಕಾರ ಮಾಡು. ಆಗ್ಲಿ ಗುರುದೇವ, ಈಗ ನೀವು ಇಷ್ಟು ಆಗ್ರಹ ಮಾಡ್ತಿದ್ದೀರಾ ಅಂದ್ರೆ ನಾನು ನಿಮ್ಮಿಂದ ಒಂದು ವರ ಸ್ವೀಕಾರ ಮಾಡ್ತೀನಿ. ಆದ್ರೆ ಈಗಲ್ಲ. ಸಮಯ ಬಂದಾಗ ಸ್ವತಃ ನಾನೇ ನಿಮ್ಮಿಂದ ಆ ವರನ ಕೇಳ್ತೀನಿ. ಖಂಡಿತ ಹಾಗೆ ಆಗ್ಲಿ. ಅಮ್ಮ, ನನಗ್ ವರ ಸಿಕ್ತು. ಶುಭ ಸುದ್ದಿ ಅಂದ್ರೆ ಇದೆ ತಾನೇ? ಆದ್ರೆ ಅಯ್ಯನ್, ಇದರಿಂದ ಅಕಸ್ಮಾತ್ ರಾಧಾರೂಪ ಕಳೆಯುವಂತ ವರ್ತಾನ ಕೇಳುದು ಅದ್ಯಾಕೋ ಸರಿ ಬರಲ್ಲ. ಆದ್ರೆ ಚಿಂತೆ ಮಾಡಬೇಡ, ನಾನು ಋಷಿ ಅಷ್ಟವಕ್ರ ಅವ್ರನ್ನ ಪೂರ್ತಿ ರಾಧಾ ವಿರುದ್ಧ ಮಾಡ್ತೀನಿ. ಆಗ ಅವ್ರಿಗೆ ರಾಧಾ ರೂಪ ಕಳಿಯೋಕೆ ಒಂದು ಕ್ಷಣನೂ ಆಗಲ್ಲ. ಆದ್ರೆ ಒಂದ್ ವಿಷಯ ನೆನಪಿರ್ಲಿ ಅಯ್ಯನ್, ಅಧೂರ್ತ ಕೃಷ್ಣ ಅವನಿಗೆ ನಮ್ಮ ಯೋಜನೆ ವಿಷಯದಲ್ಲಿ ಸ್ವಲ್ಪನೂ ಅನುಮಾನ ಬರಬಾರ್ದು, ಇಲ್ಲಾಂದ್ರೆ ಕೊನೆ ಕ್ಷಣದಲ್ಲಿ ಬಂದ್ ಬಿಡ್ತಾನೆ, ಬಂದ್ ನಮ್ ಎಲ್ಲ ಆಟನು ಅಷ್ಟು ಹಾಳು ಮಾಡ್ಬಿಡ್ತಾನೆ. ಖಂಡಿತ ಅವಳಿಗೆ ಅನುಮಾನ ಬರಲ್ಲ ಅಮ್ಮ, ಯಾಕಂದ್ರೆ ಈ ಸಲ ನಾವು ರಾಧಾ ಮತ್ತೆ ಕೃಷ್ಣ ಸೇರೋದಿಕ್ಕೂ ಮುಂಚೆನೆ ನಮ್ಮ ಯೋಜನೆ ಪೂರ್ತಿ ಮಾಡಾಗಿರುತ್ತೆ. ಅಂದ್ಮೇಲೆ ಒಳ್ಳೆ ಕೆಲಸಕ್ಕೆ ವಿಳಂಬ ಯಾಕೆ? ನಿಮ್ಮ ತಂದೆ ರಾಧಾನ ಕರ್ಕೊಂಡು ಅಷ್ಟಾವಕ್ರ ಹತ್ರ ಹೋಗಿರ್ತಾರೆ. ಈಗ ನಡಿ ನೋಡೋಣ. ರಾಧಾ, ಋಷಿ ಅಷ್ಟಾವಕ್ರ ಅವ್ರ ಸೇವೆಗೆ ಹೋಗ್ತಿದ್ಯಾಲ್ವಾ? ಮತ್ತೆ ಈಗೀಗ ಯಾವಾಗ್ಲೂ ನಿನ್ ಮುಖದಲ್ಲಿ ಈ ನಗು ಕಾಣಿಸ್ತಾ ಇರತ್ತಲ್ವಾ? ಇದನ್ನ ಜೊತೆಗೆ ತಗೊಂಡ್ ಹೋಗ್ಬೇಡ. ಸಿದ್ಧ ಪುರುಷರು ಯಾರು ಗೊತ್ತು ಕೋಪಕ್ ಬಿದ್ದು ನಿನಗೇನಾದ್ರು ಶಾಪ ಕೊಟ್ಬಿಟ್ರೆ ಆಗ ನಿನ್ ಅಪ್ಪ ಅಮ್ಮಂಗೆ ಏನೊಂದು ಉತ್ತರ ಕೊಡೋದು ಗೊತ್ತಾಯ್ತಾ? ಅದಕ್ಕೆ ನಗು ಬೇಡ. ಆದ್ರೆ ಯಾಕೆ ಜಟಿಲ ಕಾಕಿ?
ಇದು ನಮ್ ಮೂಲ ಅಧಿಕಾರ. ನಾವು ನಮಗ್ ಯಾವಾಗ ಬೇಕಾದ್ರೂ ಎಲ್ ಬೇಕಾದ್ರೂ ನಗ್ಬಹುದು. ಅದ್ರಲ್ಲಿ ಏನ್ ತಪ್ಪಿದೆ ಅಂತ? ಮತ್ತಿದ್ರಲ್ಲಿ ಯಾರಿಗೆ ಅವಮಾನ ಆಗತ್ತೆ? ನೋಡಿ, ಈ ನಗುನೆ ವ್ಯಕ್ತಿಯ ನಿಜವಾದ ಸೌಂದರ್ಯ. ಇದೆಲ್ಲ ನೀನ್ ಏನ್ ಹೇಳ್ತಿದ್ಯಾ ಕೃಷ್ಣ? ಏನ್ ಸರಿ ಇದೆಯೋ ಅದನ್ನೇ ಹೇಳ್ತಿದ್ದೀನಿ ಕಾಕ. ನಮ್ ಈ ಜೀವನ ಕೇವಲ ಎರಡು ಕ್ಷಣದಷ್ಟೇ. ಹೀಗಿರೋವಾಗ ಒಂದ್ ವೇಳೆ ಯಾರಿಗೋ ಹೆದರ್ಕೊಂಡು ನಾವ್ ನಗ್ಲಿಲ್ಲ ಅಂದ್ರೆ ಅದೇನೋ ಸರಿಯಲ್ಲ ಅಲ್ವಾ? ನನಗೇನು ಹಾಗನ್ಸಲ್ಲ. ನಗೋದ್ರಿಂದ, ಖುಷಿಯಾಗಿರೋದ್ರಿಂದ ಯಾರ ಮನ್ಸಿಗೂ ನೋವಾಗತ್ತೆ ಅಂತ? ನಾನು ಮೊದ್ಲು ಹೇಳಿದ್ದೀನಿ, ಈಗ್ಲೂ ಅದನ್ನೇ ಹೇಳ್ತೀನಿ. ನಾವ್ ಹೇಗಿದ್ದೀವೋ ಯಾವಾಗ್ಲೂ ನಾವು ಹಾಗೆ ಇರ್ಬೇಕು. ಸರಿಯಾಗಿ ಹೇಳ್ತಿದ್ಯಾ ನೀನು ಬಲರಾಮ? ನಿನ್ ತಮ್ಮನಿಗೆ ಬುದ್ಧಿ ಹಾಳಾಗಿ ಹೋಗಿದೆ. ಆದಷ್ಟು ಬೇಗ ಇವನಿಗೆ ಚಿಕಿತ್ಸೆ ಕೊಡಿಸು, ಇಲ್ಲ ಅಂತಂದ್ರೆ ಋಷಿಗಳು ಇವನನ್ನ ಬಂಡೆ ಮಾಡಬಹುದು. ಈಗ ನನ್ ಮನಸ್ಸಿನ ಎಲ್ಲಾ ಸಂದೇಹನು ಕೃಷ್ಣ ದೂರ ಮಾಡಿದಾನೆ. ಈಗ ನನ್ ಮನ್ಸಿಗೆ ಸರಿ ಅನ್ಸುತ್ತನ್ನೇ ನಾನ್ ಮಾಡ್ತೀನಿ. ಅದರಲ್ಲಿ ನನ್ನ ಹಾಗೂ ಉಳಿದವರು ಒಳಿತು ಅಡಗಿದೆ. ಇದ್ ನೀನ್ ಏನ್ ಮಾಡ್ತಿದ್ಯಾ ಕೃಷ್ಣ? ನೀನ್ ನನಗೆ ಹೇಳಿದ್ದೆ ನೀನ್ ರಾಧಾನ ಸರಿಯಾದ ದಾರಿಗೆ ತರ್ತೀಯ ಅಂತ, ಅವಳನ್ನ ಮಾತಾಡ್ಸಿ ಅವಳಿಗೆ ಸಹಾಯ ಮಾಡ್ತೀಯ ಅಂತ. ಆದ್ರೆ ನೀನಾಗೆ ಅವಳನ್ನ ಅಪಾಯದ ಕಡೆ ನಡೆಸ್ತಾ ಇದೀಯಾ. ಯಾಕೆ? ನಾನು ಏನ್ ಹೇಳಿದ್ನೋ ಅದನ್ನೇ ಮಾಡ್ತಿದ್ದೀನಿ ಅಣ್ಣ. ರಾಧಾ ಸರಿಯಾದ ದಾರಿಲೆ ಇದ್ದಾಳೆ. ಈಗ ನೀನು ಒಪ್ಕೋ ಅಥವಾ ಬಿಡು, ನಾನ್ ರಾಧಾಗೆ ಸಹಾಯನೇ ಮಾಡ್ತಿದ್ದೀನಿ. ಇದೆಂಥ ಸಹಾಯ ಕೃಷ್ಣ? ನೀನ್ ಸುಮ್ನೆ ನಿಶ್ಚಿಂತೆಯಿಂದ ನೋಡ್ತಾ ಹೋಗು ಮುಂದೆ ಏನಾಗತ್ತೆ ಅಂತ. ಈ ಗುರಿ ಅಂದ್ರೆ ಏನು? ಈ ಗುರಿ ಏನು ಅಂದ್ರೆ ಅದನ್ನೇ ನಾವು ಬೇಕು ಅಂತಿರೋದು. ಈ ಪ್ರಪಂಚದಲ್ಲಿ ಸುಖಿ ಯಾರು? ಸುಖಿ ಯಾರು ಅಂದ್ರೆ ಜೀವನದಲ್ಲಿ ಗುರಿನ ಸಾಧಿಸಿರೋರು. ದುಃಖಿ ಯಾರು ಅಂದ್ರೆ ಇಲ್ಲಿ ತನಕ ಗುರಿನ ಮುಟ್ಟದೆ ಇರೋರು. ಈಗ ಪ್ರಶ್ನೆ ಏನ್ ಹೇಳುತ್ತೆ ಅಂದ್ರೆ, ಗುರಿನ ಎಲ್ರೂ ಮುಟ್ಟಬೇಕು ಅಂತಾರೆ. ಗುರಿ ಮುಟ್ಟೋದಕ್ಕೆ ಎಲ್ರೂ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಎಲ್ರಿಗೂ ಯಾಕೆ ಗುರಿ ಸಿಗೋದಿಲ್ಲ? ಅದೇನು ಅಂದ್ರೆ, ಎಲ್ಲೋ ಒಂದ್ ಕಡೆ ಒಂದಲ್ಲ ಒಂದ್ ಕೊರತೆ ಆಗಿರ್ಲೇಬೇಕು. ಅದೇನೇ ಇರ್ಲಿ, ಇವತ್ತು ನಾನ್ ನಿಮ್ಗೆ ಒಂದು ಉಪಾಯ ಹೇಳ್ತೀನಿ ನೀವು ಗುರಿಯನ್ನ ಮುಟ್ಟೋದಕ್ಕೆ. ಒಂದು ಕಾಗದ ತಗೊಳ್ಳಿ, ಅದ್ರಲ್ಲೊಂದು ಚಿಹ್ನೆ ಮಾಡಿ. ಈಗ ಅದೇ ನಿಮ್ಮ ಗುರಿ. ಈಗ ಆ ಗುರಿನ ತಲುಪೋದಕ್ಕೆ ಒಂದು ಗೆರೆ ಎಳಿರಿ. ಮತ್ತೆ ಈ ಯಾತ್ರೆನ ಭಿನ್ನ ಭಿನ್ನ ಭಾಗದಲ್ಲಿ ವಿಭಾಗ ಮಾಡ್ಕೊಳ್ಳಿ. ಈಗ ಇದೇ ನಿಮ್ಮ ಯೋಜನೆ. ಈಗ ಈ ಯೋಜನೆನ ಕ್ರಮಬದ್ಧವಾಗಿ ಪಾಲನೆ ಮಾಡ್ತಾ ಹೋಗಿ. ಆಗ ಇದೇ ನಿಮ್ಮ ಪ್ರಯತ್ನ ಆಗೋದು. ಈಗ ನೀವು ಈ ತರ ಪ್ರಯತ್ನ ಮಾಡಿದ್ರೆ ಆಗ ನಿಮ್ಮ ಕಲ್ಪನೆ ಅದೇನೇ ಇದ್ರೂ ಅದು ನಿಜ ಆಗೇ ಆಗತ್ತೆ. ಮತ್ತೀಗ ಈ ಕಲ್ಪನೆನೇ ನಿಜ ಅಂತ ಮಾಡಿ. ಈ ಪ್ರಕಾರ ಈ ಯೋಜನೆನ ಪಾಲನೆ ಆದ್ರೂ ಮಾಡಿ. ನಿಮ್ಮ ಗುರಿ ಅಥವಾ ನಿಮ್ಮ ಕಲ್ಪನೆ ಏನೇ ಇದ್ರೂ ವಾಸ್ತವ ಆಗಿ ನಿಮ್ಮ ಕೈಗೆ ಬಂದೇ ಬರತ್ತೆ. ರಾಧೇ ರಾಧೇ. ರಾಧಾ, ನೀನು ನನಗೆ ಅವಮಾನ ಮಾಡಿದ್ಯಾ? ಈಗ ನಿನ್ ರೂಪದ ಮೇಲೆ ಒಂದು ವಿಚಿತ್ರ ಆಗತ್ತೆ ನೋಡು. ಇದನ್ನ ಯುಗ ಯುಗದ ತನಕ ಎಲ್ರು ನೆನಪಿಟ್ಕೋತಾರೆ. ನಾನು ನಿನಗೆ ಶಾಪ